ನಮಸ್ತೆ, ನಾನಿವತ್ತು ನಿಮಗೆ ಮುಖ್ಯವಾದ ವಿಷಯನ ತಿಳಿಸೋಣ ಅಂತ ಬಂದಿದ್ದೀನಿ. ಇದು ಎಲ್ಲರಿಗೂ ತುಂಬ ಅತ್ಯವಶ್ಯಕ ಮತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹಂತದಲ್ಲೂ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಯುವತಿಯರು ಮತ್ತು ಯುವಕರು ಪ್ರತಿಯೊಬ್ಬರಿಗೂ ಅಷ್ಟೇ ಈ ಮಾಹಿತಿ ತುಂಬ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ತಿಳಿಸೋಣ ಅಂತನ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನದು ಅಂತಂದ್ರೆ, ಎಲ್ಲರಿಗೂ ವಿಷ್ಣು ಸಹಸ್ರನಾಮನ ಕೇಳಿರ್ತೀರಾ, ಮತ್ತೆ ತುಂಬಾ ಜನ ಕಲ್ತು ಇರ್ತೀರ ವಿಷ್ಣು ಸಹಸ್ರನಾಮನ. ಹಾಗೆ ನಾನು ಸಹ ಚೆನ್ನೈನಲ್ಲಿರುವ ವಿಶ್ವಾಸ್ ಅನ್ನೋ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿಷ್ಣು ಸಹಸ್ರನಾಮನ ಪರಿಣಿತಿ ಇರುವಂತಹ ಒಬ್ಬ ಶಿಕ್ಷಕರ ಬೋಧಕ ವೃಂದದಿಂದ ನಾನು ಕಲ್ತಿದ್ದೀನಿ. ಹಾಗೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ವಿಷ್ಣು ಸಹಸ್ರನಾಮನ. ಆ ವಿಷ್ಣು ಸಹಸ್ರನಾಮದಲ್ಲಿ ನನಗೆ ಏನ್ ಹೇಳ್ಕೊಟ್ರೋ ಆ ಮಾಹಿತಿನ ನಾನು ನಿಮ್ಮ ಹತ್ರನೂ ಹಂಚ್ಕೊಳ್ಳೋಣ ಅಂತನ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ನೀವು ಯಾವುದೇ ಸಹಸ್ರನಾಮನ ಪಾರಾಯಣ ಮಾಡಬೇಕು ಅಂತಂದ್ರೆ, ಅಂದ್ರೆ ಹೇಳಬೇಕು ಅಂತಂದ್ರೆ ಬಾಯಿನಲ್ಲಿ ನಿಮಗೆ ಉಚ್ಚಾರಣೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ನೀವು ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಬೇಕು. ಇಲ್ಲಾಂತಂದ್ರೆ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಪದದ ಅರ್ಥನೇ ಬೇರೆ ನೀವು ಪಟಿಸ್ದಾಗ ಆಗುತ್ತೆ. ಸೊ ಹಾಗಾಗಿ ನೀವು ಕ್ಲಾಸಿಗೆ ಕಲ್ತ್ಕೊಂಡು ಹೇಳಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಅಷ್ಟು ಟೈಮ್ ಇಲ್ಲ ಕ್ಲಾಸಿಗೆ ಕಲ್ತ್ಕೊಂಡು ಹೇಳೋದಿಕ್ಕೆ, ಅಥವಾ ನಿಮಗೆ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ಲೈನ್ಸ್ಗಳಿವೆ, ಆ ಲೈನ್ಗಳನ್ನ ನೀವು ಪಠನೆ ಮಾಡಿದ್ರೆ ಸಾಕು, ನಿಮಗೆ ಏನೇ ಕಷ್ಟಗಳಿದ್ರು ಪರಿಹಾರ ಆಗುತ್ತೆ. ನಾನು ಯಾವ್ಯಾವ ಕಷ್ಟಕ್ಕೆ ಯಾವ್ಯಾವ ಸ್ತೋತ್ರನ ಮತ್ತು ಯಾವ್ಯಾವ ಲೈನ್ಸ್ನ ಪಠನೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ತುಂಬಾ ಜನಕ್ಕೆ 108 ಶ್ಲೋಕಗಳನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ರೆ, ಕೆಲವೊಂದು ಶ್ಲೋಕಗಳು ಕೆಲವೊಂದಕ್ಕೆ ಅನ್ನೋ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗೆ ಅಂತ ಇದೆ. ಅದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಆ ಶ್ಲೋಕಗಳನ್ನ ಪಠನೆ ಮಾಡಿದ್ರೆ ಸಾಕು, ನಿಮಗೆ 3 ರಿಂದ 6 ತಿಂಗಳ ಒಳಗೆ ನೀವೇನು ಸಂಕಲ್ಪ ಇಟ್ಕೊಂಡು ಪಠನೆ ಮಾಡ್ತಾ ಹೋಗ್ತಿರೋ ವಿಷ್ಣು ಸಹಸ್ರನಾಮದ ಆ ಶ್ಲೋಕಗಳನ್ನ ಪ್ರತ್ಯೇಕವಾಗಿ ನಿಮಗೆ ಆ ಫಲ ಖಂಡಿತ ದೊರೆಯುತ್ತೆ. ಇಲ್ಲಿವರೆಗೂ ಎಲ್ಲರಿಗೂ ಆ ತರಹದಂತ ಒಳ್ಳೊಳ್ಳೆ ಫಲಗಳು ದೊರೆತಿದೆ, ಅವ್ರು ಏನೇನು ಸಂಕಲ್ಪ ಇಟ್ಕೊಂಡು ಪಾರಾಯಣ ಮಾಡಿದಾರೋ ಹಾಗೆ. ಸೊ ಹಾಗಾಗಿ ಅದನ್ನ ಪಾರಾಯಣ ಮಾಡಬೇಕು ಅಂತಂತಂದ್ರೆ, ಒಂದೇ ಒಂದು ರೂಲ್ಸ್ ಏನು ಅಂತಂದ್ರೆ, ನಿಯಮ ಏನು ಅಂತಂದ್ರೆ, ಕಬ್ಬಿಣದ ಅಥವಾ ಸ್ಟೀಲ್ನ ಜಾಸ್ತಿ ಅವಾಯ್ಡ್ ಮಾಡಿ, ಕಾಪರ್ ಅಥವಾ ತಾಮ್ರ ಅಥವಾ ಹಿತ್ತಾಳೆ ಆ ಥರ ಯಾವ್ದಾದ್ರೂ ಸರಿ, ಅಥವಾ ನೀರಿನ ಗ್ಲಾಸು ಬಿಂದಿಗೆ ಏನಾದರೂ ಸರಿ, ಅದಕ್ಕೆ ನೀರನ್ನ ತುಂಬಿಸಿ ಅದ್ರ ಮೇಲೆ ನಿಮ್ಮ ಕೈಯನ್ನ ಇಟ್ಟು ನೀವು ಯಾರ ಹೆಸರಿಗೆ ಅಥವಾ ನೀವೇ ಆದ್ರೂ ಪಾರಾಯಣ ಮಾಡ್ಕೋಬಹುದು, ಅಥವಾ ಬೇರೆಯವರಿಗೋಸ್ಕರನಾದ್ರೂ ನೀವು ಪಾರಾಯಣ ಮಾಡ್ಬೋದು. ಯಾರಿಗೆ ಏನ್ ಪ್ರಾಬ್ಲಮ್ಸ್ ಇದೆಯೋ ಅವ್ರು ಫಸ್ಟ್ ಹೆಸರನ್ನ ಹೇಳ್ಕೋಬೇಕು. ಹೆಸರನ್ನ ಹೇಳಿ ಅವ್ರದ್ದು ರಾಶಿ ನಕ್ಷತ್ರ ಹೇಳಾದ್ಮೇಲೆ ವಿಷ್ಣು ದೇವ್ರನ್ನ ಸ್ಮರಣೆ ಮಾಡ್ತಾ ನಿಮಗೇನ್ ಸಂಕಲ್ಪ ಇದೆಯೋ, ಈಗ ನಾನು ಹೇಳ್ತೀನಿ, ಸ್ಟೊಮಕಿಗೆ ಬೇರೆ ಶ್ಲೋಕನ ಪಠನೆ ಮಾಡಬೇಕು, ಕ್ರಿಟಿಕಲ್ ಹೆಲ್ತ್ಗೆ ಬೇರೆ ಪಠನೆ ಮಾಡಬೇಕು, ಲೇಸಿನೆಸ್ಸಿಗೆ ಬೇರೆ, ಹಾಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಶ್ಲೋಕಗಳಿವೆ. ನಿಮಗೆ ಯಾವುದು ಸಮಸ್ಯೆ ಇದೆಯೋ ಅಥವಾ ನೀವು ಯಾರಿಗೆ ಪಾರಾಯಣ ಮಾಡ್ತಾ ಇದ್ದೀರೋ ಶ್ಲೋಕನ ಆ ಸಮಸ್ಯೆ ವಾಸಿಯಾಗ್ಲಿ ನಿವಾರಣೆ ಆಗ್ಲಿ ಅಂತ ವಿಷ್ಣುನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸಂಕಲ್ಪ ಮಾಡ್ತಾ ಆ ತಾಮ್ರದ ಲೋಟ ಅಥವಾ ಹಿತ್ತಾಳೆ ಲೋಟ, ಅಂದ್ರೆ ನೀವು ಕಾಪರ್ ಅಂತ ಏನ್ ಹೇಳ್ತಿರೋ ಅದು, ಮ್ಯಾಕ್ಸಿಮಮ್ ಜಾಸ್ತಿ ಕಬ್ಬಿಣನ ಅವಾಯ್ಡ್ ಮಾಡಿ, ಸ್ಟೀಲ್ಸ್ನ ಅವಾಯ್ಡ್ ಮಾಡಿ, ಅದ್ರ ಮೇಲ್ ಇಟ್ಟು ಏನ್ ಹೇಳ್ಬೇಕು ಅಂತಂದ್ರೆ, ನಾವ್ ಯಾರಿಗೆ ಆ ಸಮಸ್ಯೆ ಪರಿಹಾರ ಹಾಕ್ಬೇಕೋ ಅವ್ರದ್ದು ಹೆಸರು ರಾಶಿ ನಕ್ಷತ್ರ ಆಮೇಲೆ ವಿಷ್ಣುವಿನ ಹೆಸರನ್ನ ಹೇಳಿ ಸಂಕಲ್ಪ ಮಾಡಿ ಆ ಶ್ಲೋಕನ ಪಠನೆ ಮಾಡ್ತಾ ಬರಬೇಕು. 21 ಬಾರಿ ಪಠನೆ ಮಾಡ್ತಾ ಬರಬೇಕು. ಇದನ್ನ 3 ರಿಂದ 6 ತಿಂಗಳವರೆಗೂ ಪಠನೆ ಮಾಡ್ತಾ ಬನ್ನಿ. ನಿಮಗೆ ಒಳ್ಳೆಯಾದಂತ ಪರಿಣಾಮ ನಿಮಗೆ ಬರುತ್ತೆ. ಈ ಶ್ಲೋಕದ ಬಗ್ಗೆ ಎಲ್ಲೂ ಅನುಮಾನವಾಗದಂತ ಆಸ್ಪದನ ಕೊಡಬೇಡಿ. ಯಾಕೆಂತಂದ್ರೆ ಟೆಸ್ಟ್ ಮಾಡೋಣ ಅಂತ ಏನು ಮಾಡಬೇಡಿ. ಯಾಕೆಂತಂದ್ರೆ ತುಂಬಾ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿರೋರು ತುಂಬಾ ಜನ ಇದ್ದಾರೆ. ನನಗೂ ಹಾಗೆ, ಇದನ್ನ ನಾನು ತುಂಬಾ ಜನಕ್ಕೆ ಹೇಳ್ತಾ ಹೋಗಿದ್ದೀನಿ, ಅವರಿಗೂ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಹಾಗಾಗಿ ನಾನು ನಿಮಗೂ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋಸ್ನಲ್ಲಿ ನಾನು ಹೇಳ್ತೀನಿ ಯಾವ ಪ್ರಾಬ್ಲಮ್ಸಿಗೆ ಯಾವ ಶ್ಲೋಕದ ಸಂಖ್ಯೆನ ಪಠನೆ ಮಾಡಬೇಕು, ಮತ್ತೆ ಹೇಗೆ ಪಠನೆ ಮಾಡಬೇಕು ಅಂದ್ರೆ ಉಚ್ಚಾರಣೆ ಕ್ಲೀನಾಗಿ ಗೊತ್ತಿರಬೇಕು. ನಾನು ಹೇಗೆ ನಿಮಗೆ ಹಳೆ ವಿಡಿಯೋಸ್ನಲ್ಲಿ ಹನುಮಾನ್ ಚಾಲೀಸಾನ ಪ್ರತಿಯೊಂದು ವರ್ಡ್ ಬೈ ವರ್ಡ್ ಹೇಳ್ತಾ ಹೋದ್ನೋ, ಹಾಗೆ ಇಲ್ಲೂ ಅಷ್ಟೇ ಈ ಶ್ಲೋಕನ ನಾನು ವರ್ಡ್ ಬೈ ವರ್ಡ್ ನಿಮಗೆ ಹೇಳ್ತಾ ಹೋಗ್ತೀನಿ.
ಆಗ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಈಜಿ ಆಗುತ್ತೆ. ಫಸ್ಟ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ಒಂದು ತಾಮ್ರದ ಚೊಂಬು ಅಥವಾ ಗ್ಲಾಸು ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ನೀರು ತುಂಬಿಸಿ, ಬಿಂದಿಗೆಗೆ ನೀರು ತುಂಬಿಸಿ, ಅದರ ಮೇಲೆ ನಿಮ್ಮ ಕೈ ಇಟ್ಟು ಹೆಸರು, ರಾಶಿ, ನಕ್ಷತ್ರ, ಆಮೇಲೆ ದೇವರ ಹೆಸರು ಹೇಳಿ ನಿಮಗೆ ಬಂದಿರುವ ಕಷ್ಟನ ಪರಿಹಾರ ಆಗಲಿ ಅನ್ನೋ ಒಂದು ಸಂಕಲ್ಪ ಮಾಡಿಬಿಟ್ಟು ಮಾಡ್ತಾ ಹೋಗಿ, ನಿಮಗೆ ಅದರ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಲಿಂಕ್ಸ್ನ ಶೇರ್ ಮಾಡ್ತಾ ಹೋಗಿ ಮತ್ತು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.